ಸರ್ಕಾರಿ ಶಾಲೆಗಳಿಗೆ ಸಿಲಿಂಡರ್ ಗ್ಯಾಸ್ ಉಚಿತ ವಿತರಣೆ. ಸರ್ಕಾರದ ಶಾಲೆಗಳಲ್ಲಿ ಮಕ್ಕಳಿಗಾಗಿ ವಿವಿಧ ಯೋಜನೆಯಡಿ ಅನುಕೂಲವಾಗಲೆಂದು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3 ಹಾಗೂ ನಂಬರ್ 6 ಎರಡು ಶಾಲೆಗಳಿಗೆ ಸಮಾಜ ಸೇವಕ ಮಾಬುಸಾಬ್ ಯರಗುಪ್ಪಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಾನಂದ್ ಮಲ್ಲಾಡ್ ಅವರು, ಇವತ್ತು ಸಂಪತ್ತು ಹೊಂದಿರುವವರು ಬಹಳ ಜನರಿದ್ದಾರೆ, ಆದರೆ ದಾನ ಮಾಡಬೇಕು ಎಂಬ ಮನಸ್ಸು ಇರುವವರು ಬಹಳ ವಿರಳ. ಅಂತಹವರ ಮಧ್ಯೆ ಮಾಬುಸಾಬ್ ಯರಗುಪ್ಪಿ ಅವರು ವಿಭಿನ್ನರಾಗಿ ಕಾಣುತ್ತಾರೆ. ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಒಳಿತಿಗಾಗಿ ಹಣ ಖರ್ಚು ಮಾಡುವವರು ಅಪರೂಪ. ಇಂದು ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಿದ ಸಮಾಜ ಸೇವಕರಿಗೆ ನಮ್ಮ ಶಿಕ್ಷಣ ಇಲಾಖೆ ಎಂದಿಗೂ ಆಭಾರಿಯಾಗಿರುತ್ತದೆ. ಅವರ ಶೈಕ್ಷಣಿಕ ಕಾಳಜಿ ಹೀಗೆ ಮುಂದುವರೆಯಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಮಾಬುಸಾಬ್ ಯರಗುಪ್ಪಿ, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಮಳಗಿ, ಪುರಸಭೆ ನಾಮನಿರ್ದೇಶಿತ ಸದಸ್ಯ ಎಂಬಿ ತೋಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶಿವನಾಯಕ್, News 43 ಇಂಡಿಯಾ, ನವಲಗುಂದ. ಇಲಾಖೆಯಿಂದ ತಂತೆ ತಬರಿ ಮುಚ್ಚಳ ಗಿಚ್ಚಳ ನಾವೆಲ್ಲ ಇಲಾಖೆಯಿಂದ ಬರ್ತಾ ಇಷ್ಟು ಕಸಿದೇವೆ. ಈ ನಿಮಗಿಷ್ಟೇ ಇಲಾಖೆಯಿಂದ ಪೂರೈಕೆ ಆಗ್ತದೆ. ಹಿಂಗೆ ಎಲ್ಲ ಇಲಾಖೆಯಿಂದ ಕೊಡಕತ್ತಾರ ತಬರಿ ಇವರು ಅಂತೇಳಿ ಹಿಂಗ್ರಿ ಅಂತಂದ್ರೆ ಒಂದಾ ಮಾತಿಗೆ ಅವ್ರು ಏನಂತಂದ್ರೆ, ಸರ್ ನಾನು ನೀವು ಏನ್ ಹೇಳಿದ್ರಲ್ಲ ಅವ್ರ ತಂತೆ ಬಿಡಿ, ನಾನು ಗ್ಯಾಸ್ ಅನ್ನ ಸಿಲಿಂಡರ್ ಕೊಡಿಸ್ತೇನೆ ಅಂತ. ಇದು ಒಂದೇ ಅಲ್ಲ, ಅವ್ರ ನೀರಿನ ತಾಲೂಕು ನಾಟಕ ಶಾಲೆಗೆ ಬಂದು ಕೊಡ್ತಾರೆ. ಇಲ್ಲ ಹಾಗೆ ಸರ್ ಅದರ ಅವ್ರ ಶಾಲೆಗೆ ಬಂದು ಕೊಡ್ತಿದ್ದಾರೆ. ಇದು ನೀವು ಏನ್ ಹೇಳಿ ನಮ್ಮ ಏನ್ ಸಮಿತಿ ನಾನು ನಿಮ್ಮ ಶಾಲೆಗೆ ಇದ್ರೆ ಕೊಡ್ತೀನಿ. ಇದಷ್ಟೇ ಅಲ್ಲ, ನಮ್ಮ ದೌಡಕ್ಕೆ ಸರ್ ಅದರ ಶಾಲೆಗಳಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿ ಅಂದ್ರ ಮಕ್ಕಳಲ್ಲಿ ನಿಮ್ಮಲ್ಲಿ ಒಂದು ಮಾನ್ಯ ಒಂದು ನಾನು ಹುಡುಗ ಬಂದಿದ್ದು ಕೈ ಏನ ಮುಟ್ಕೊಂಡು ಏನಕ್ಕಾಗಿ ಅಂತ ಸಂದರ್ಭದೊಳಗ ಮಕ್ಕಳಿಗೆ ಏನಾದ್ರೂ ನಿಂತು ಗಾಯ ಮಾಡ್ಕೊಂಡ್ರೆ ಅವ್ರಿಗೆ ಪ್ರಥಮ ಚಿಕಿತ್ಸೆಗಾಗಿ ಅವ್ರಿಗೆ ಪ್ರಥಮ ವಿಚಾರ ಪೆಟ್ಟಿಗೆಯನ್ನು ಕೂಡ ಅವ್ರು ಕೊಟ್ಟರು. ಇದರಿಂದಾಗ ಉಳಿದ ಎಲ್ಲ ಶಾಲೆಗಳಲ್ಲೂ ಅವ್ರು ಕೊಡಲಿಕ್ಕೆ ತಮ್ಮ ನಾನು ಒಳಗೆ ಅವರ ಮಾನ್ಯ ಅವರ ಸ್ಟೇಟಸ್ ನೋಡಿದೆ. ಅದ್ರಾಗ ತಾವೇ ಮನೆಯೊಳಗೆ ಎಲ್ಲ ಬಂದು ಮನೆಯೊಳಗೆ ಬಾಕ್ಸ್ ಒಳಗೆ ಹಾಕಿ ಪ್ರಿಪೇರ್ ಮಾಡತ್ತಿದ್ರು. ನಮ್ಮ ಮನೆಯೊಳಗೆ ಕೊಟ್ಟಿದ್ದಾರೆ ಅವರು ಯಾರ ಶಾಲೆಗಳು ಬೇಕಾದ್ರೆ ಅವ್ರು ಕೊಟ್ಟೆ. ಅಂದ್ರೆ ಮನುಷ್ಯರಿಗೆ ಸಂಪತ್ ಒಳಗಡೆ ಆದ್ರೆ ಸಮಾಜಕ್ಕೆ ಏನೇನು ಕೊಡ್ಬೇಕಂತಕ್ಕಂಥ ಒಂದು ಮನಸ್ಸು ಬೇಕು, ಕೊಡಬೇಕು ದಾನ ಆಗ್ಬಂತಕ್ಕಂಥ ಒಂದು ಪ್ರೇರಣೆ ಬೇಕು. ಅದಕ್ಕ ಏನವರು ದಾನವನ್ನ ಪರಿವರ್ತನೆ ಅಂತಕ್ಕಂಥದ್ದು ಹಂಗ ಕೊಡೋದು. ದಾನ ಪರಿವರ್ತನೆ ಅಂದ್ರೆ ನನ್ನ ಸಮಾಜ ಪರಿವರ್ತನೆ ಅಂತಕ್ಕಂಥ ಒಂದು ಮನೋಭಾವನೆ ಅವರ ನೇರ ನಿಜವಾಗಿ ಇದು ಶ್ಲಾಘನೀಯ. ಅದಕ್ಕೆ ನಾನು ನನ್ನ ಇಲಾಖೆ ಪರವಾಗಿ ನನ್ನ ಕಚೇರಿ ವತಿಯಿಂದ ಇಲಾಖೆ ಪರವಾಗಿ ಬಾಬುಸಾಹೇಬ್ ಯರಗುಪ್ಪಿ ಅವರಿಗೆ ಹಾಗೂ ಈ ಪೊಲೀಸರ ಮುಖ್ಯಮಂತ್ರಿ ಪರವಾಗಿ ತುಂಬ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಶಿಕ್ಷಣಕ್ಕಾಗಿ ಖರ್ಚು ಮಾಡತಕ್ಕಂತ ಒಂದು ಮನೋಭಾವ ನನ್ನದಂತಕ್ಕಂಥ ಒಂದು ಮನೋಭಾವ ನನ್ನ ಮಕ್ಕಳು ಅಂತಕ್ಕಂಥ ಒಂದು ಮನೋಭಾವ ಬರಬೇಕಾದ್ರೆ ಸುಲಭ ಅಲ್ಲ. ಅವರಲ್ಲಿ ಇರ್ತಕ್ಕಂಥ ಒಂದು ಸಮಾಜದ ಬದಲಾವಣೆ ಒಂದು ಕಳಕಳಿ ಮಕ್ಕಳ ಸಂಕ್ಷಿಪ್ತವಾಗಿ ಅಷ್ಟೇ ಅಲ್ಲ ಇನ್ನೂ ಹಲವಾರು ಸೇವೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಆಗಬೇಕಂದ್ರೆ ಒಂದು ದಿನ ಆಗ್ತದೆ. ಈಗ ಅಷ್ಟು ಕೆಲಸವನ್ನ ಅವರು ಶೈಕ್ಷಣಿಕವಾಗಿ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನು ಬಸವೇಶ್ವರ ಪಾಲಕ ಪೋಷಕರು ಸ್ಥಳ ಕೊಡ್ತೀನಿ ಬಹಳ ಸಂತೋಷ. ಯಾಕಂದ್ರೆ ನಾನು ಸಣ್ಣದಲ್ಲಿ ಬಂದಿದ್ದು ಆದ್ರೆ ಇದು ಸಣ್ಣದಲ್ಲ, ಇದು ಮಹತ್ ಕಾರ್ಯ. ಯಾಕಂದ್ರೆ 7000 ರೂಪಾಯಿ ಖರ್ಚು ಮಾಡಿದ ಸಮಯ ಇವತ್ತು ನಾವು 10 ಪೈಸೆ ನಮ್ಮ ಮಕ್ಕಳಿಗೆ 10 ಪೈಸೆ ಕೊಡಬೇಕು ಚಿಂತೆ ಮಾಡ್ತೀವಿ. ಆದ್ರೆ ಆ ಹಣವನ್ನು ಬರ್ತಕ್ಕಂತ ಒಂದು ಮನಸ್ಸಿನ ಆ ಮನಸ್ಸು ಒಂದು ವಿಶಾಲವಾದ ಆ ಒಂದು ಹಿಂದಿನೊಳಗ ಅವ್ರು ಏನು ಇವು ಪರಿವರ್ತನೆ ಪ್ರಥಮ ಇದು ನಮ್ಮ